कृष्णं वंदे मंतपाशधरं दिव्यार्भकाकृतिं शिखाबंधत्रयोपेतं भैष्मी मध्वकरांचितं व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नमस्ते प्राणेश प्रणत विभवाय अवनिमगाः नमस्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय। आपादमौलिपर्यन्तं गुरुनामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्त गुरुभ्यो नमः। सकल वेदगळ सार महाभारत। ಮಹಾಭಾರತದ ಸಾರ ವಿಷ್ಣು ಸಹಸ್ರನಾಮ ಭಗವದ್ಗೀತೆ. ಈ ಭಗವದ್ಗೀತೆ ಭಗವಂತ ಸಾಕ್ಷಾತ್ತಾಗಿ ನಮಗೆ ನುಡಿದಿರತಕ್ಕಂಥದ್ದು. 18 ಅಧ್ಯಾಯಗಳಲ್ಲಿ ನಮ್ಮ ಜೀವನ ಜಯಕ್ಕೇನು ಬೇಕೋ ಅದೆಲ್ಲವನ್ನೂ ನೀಡಿದ್ದಾನೆ. ನಮ್ಮ ಜೀವನ ಅಂತಂದರೆ ಅದೊಂದು ಯಜ್ಞ ಅನ್ನುವ ಕಲ್ಪನೆಯನ್ನು ಭಗವಂತ ನೀಡಿದ್ದಾನೆ. ಹಾಗೆ ನಾವು ಮಾಡಬೇಕು ಅಂತ ಅವನು ದೇವರೇ ಹೇಳಿರ್ತಕ್ಕಂತಹ ಮಾತು. ದೇವರು ಏನು ಹೇಳ್ತಾನೆ ಅಂತಂದರೆ ಯಜ್ಞ ಶಿಷ್ಟಾಶಿನ ಸಂತಹ. ನಾವು ಏನಾಗಬೇಕು ಅಂತಂದರೆ ಯಜ್ಞ ಮಾಡಬೇಕು, ಅದರ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಭುಂಜತೆಯತೆ ತ್ವಗಂ ಪಾಪಾಹ ಏ ಪಜಂತ್ಯ ಆತ್ಮ ಕಾರಣಾತ್. ನಾವು ನಮಗೋಸ್ಕರ ಅಡುಗೆ ಅಂತ ಹೇಳಬಾರ್ದಂತೆ. ನಮ್ಮಲ್ಲಿ ಒಂದು ಕೆಟ್ಟ ಮಾತಿದೆ, ಇವತ್ತು ನನಗೆ ಅಡುಗೆಗೆ ಏನು ಮಾಡಿದ್ದಿ ಸ್ಪೆಷಲ್ ನನ್ನ ಗೆಸ್ಟು, ಹಾಗೆ ಕೇಳಬಾರ್ದಂತೆ. ಉತ್ತರ ಭಾರತದಲ್ಲಿ ಚೆನ್ನಾಗಿದೆ, ಭಗವಂತ ಭೋಗ್ಯಲಿಕ್ಕೆ ಕ್ಯಾ ಕರ್ತೆ ಹೈ ಅಂತ ಕೇಳ್ತಾರೆ. ಅಲ್ಲಿ ಅದು ರಾಜಭೋಗ್ ಅಂತ ಹೇಳ್ತಾರೆ. ದೇವರ ಭೋಗಕ್ಕೇನು ಅಂತ ನಾವು ಕೇಳಬೇಕು, ದೇವರ ನೈವೇದ್ಯಕ್ಕೇನು ಅಂತ ಕೇಳಬೇಕು ಹೊರತು ನನ್ನ ನಾಲಿಗೆಯ ಚಾಪಲಕ್ಕೋಸ್ಕರ ಅಂತ ನಾವು ಹೇಳಲೇಬಾರದಂತೆ. ಅದನ್ನು ಕೃಷ್ಣ ಹೇಳಿದ್ದಾನೆ, ಯಜ್ಞ ಶಿಷ್ಟಾಶಿನ ಸಂತಹ. ನಾವು ಯಜ್ಞ ಅಂತ ಅನುಸಂಧಾನ ಮಾಡಿ ಅದರ ಶೇಷ ಅಂತ ನಾವು ಸ್ವೀಕಾರ ಮಾಡಬೇಕಂತೆ. ಅಂದರೆ ಇದು ಯಜ್ಞ ಅಂದರೆ ಭಗವಂತನ ಪೂಜೆನೇ ಯಜ್ಞ ಅಂತಂದರೆ. ಹಾಗಾಗಿ ಭಗವಂತನ ಪೂಜೆ ನಮ್ಮ ಜೀವನವೇ ಒಂದು ಭಗವಂತನ ಪೂಜೆ. ಹಾಗೆ ನಾವು ಚಿಂತನೆ ಮಾಡಬೇಕಂತೆ. ನಿರಾಶೀಹಿ ನಿರ್ಮಮೋ ಭೂತ್ವಾ ಪರಂ ಜಯತಿ ಸೋಚ್ಯುತಾಹ. ಅದು ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕಂತೆ. ಯಜ್ಞ ಅಂದರೆ ಅಷ್ಟೇ, ಇದನ್ನ ಮಮ ಅನ್ನುವ ಅನುಸಂಧಾನಕ್ಕೆ ಯಜ್ಞ ಅಂತ ಕರೀತಾರೆ. ಹಾಗಾಗಿ ಏನು ಕ್ರಿಯೆ ನಡೆದರೂ ನಂದಲ್ಲ ಅಂತ ಅನುಸಂಧಾನ ಮಾಡಿದರೆ ಅದು ದೊಡ್ಡ ಯಜ್ಞ ಅದು ಆಗ್ತದೆ. ಹಾಗಾಗಿ ನಾವು ನಮಗೆ ಕೆಲವೊಂದ್ಸಲ ನಾವು ಎಡವಿ ಬಿದ್ದಾಗ ನಾವು ಹೇಳ್ತೇವೆ ನಾನಲ್ಲ ದೇವರು ಅಂತ ಹೇಳ್ತೇವೆ. ಮತ್ತೆ ಸ್ವಲ್ಪ ಗಟ್ಟಿಯಾದ ಮೇಲೆ ಏ ದೇವರು ಯಾಕೆ ಅಂತ ಕೇಳ್ತೇವೆ. ನಮ್ಮ ಮನಸ್ಸು ಅಷ್ಟು ದುರ್ಬಲ. ಹಾಗಾಗಿ ಕೃಷ್ಣ ಅದನ್ನು ಗಟ್ಟಿಯಾಗಿ ಹೇಳಿದ್ದಾನೆ. ನೋಡು, ಇಡೀ ಜಗಚ್ಚಕ್ರ ಅದು ತಿರುಗಬೇಕು, ಜಗಚ್ಚಕ್ರ ತಿರುಗಬೇಕಾಗಿದ್ದರೆ ಯಜ್ಞ ಬೇಕು ಅಂತ ಹೇಳ್ತಾನೆ. ಯಾಕೆಂತಂದರೆ ನಾವು ದೇವರಿಗೆ ನಾವು ಕೊಟ್ಟರೆ ದೇವರು ನಮ್ಗೆ ಕೊಡ್ತಾನೆ. ಪರಸ್ಪರಂ ಭಾವಯಂತಹ ಅಂತ ದೇವರಿಗೆ ಕೊಡೋದನ್ನು ನಾವು ನಿಲ್ಲಿಸಿದರೆ ನಮಗೆ ಕೊಡಬೇಕಾದನ್ನು ದೇವರು ಕಟ್ ಮಾಡಿಬಿಡ್ತಾನೆ ಅಷ್ಟೇ. ಭೂಗೋಲ ಖಗೋಲಕ್ಕಿರತಕ್ಕ ಸಂಬಂಧವನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಖಗೋಲ ಮೇಲಿದೆ, ಭೂಗೋಲ ಕೆಳಗಿದೆ, ಹಾಗೆ ಚಿಂತನೆ ಮಾಡಬೇಡಿ. ನಾವು ಒಟ್ಟೊಟ್ಟಿಗೆ ಇರುವವರು. ಭೂಗೋಲಕ್ಕೆ ಏನು ಬೇಕೋ ಖಗೋಲದಿಂದ ಸಪ್ಲೈ ಆಗ್ತದೆ, ಉಪ್ಪರಿಗೆಯಿಂದ ಕೆಳಗೆ ಬೀಳ್ತದೆ ನಮಗೆ. ನಾವು ಅದು ಬಿದ್ದರೇ ನಾವು ಬದುಕುವುದು. ಯಜ್ಞಾದ್ ಭವತಿ ಪರ್ಜನ್ಯ, ಪರ್ಜನ್ಯಾದ ಅನ್ನ ಸಂಭವ, ಅನ್ನ ಭವಂತಿ ಭೂತಾನಿ. ಅದು ಕೃಷ್ಣ ಹೇಳ್ತಾನೆ, ಅನ್ನ ಬ್ರಹ್ಮ ಸಮುದ್ಭವಂ. ಅದು ಕೃಷ್ಣ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ ಈ ಜಗಚ್ಚಕ್ರ ಇದೊಂದು ಸೈಕಲ್, ಇದು ಈ ಜಗಚ್ಚಕ್ರ ನಿಲ್ಲಬೇಕು ಅಂತ ಆದರೆ ನಮಗೆ ನಾವು ಬದುಕಬೇಕು. ಬದುಕಬೇಕಾಗಿದ್ದರೆ ಅನ್ನ ಬೇಕು, ಅನ್ನ ಬೇಕಾಗಿದ್ದರೆ ಬೆಳೆ ಬೇಕು, ಇಳೆಯಲ್ಲಿ ಬೆಳೆ ಬೆಳೆಯಬೇಕು, ಇಳೆಯಲ್ಲಿ ಬೆಳೆ ಬೆಳೆಯಬೇಕಾದರೆ ಮಳೆ ಬೀಳಬೇಕು, ಮಳೆ ಬೀಳಬೇಕಾಗಿದ್ದರೆ ಮೇಲಿನವರು ಸ್ವಿಚ್ ಆನ್ ಮಾಡಿದರೆ ಬೋರ್ವೆಲ್ಲಲ್ಲಿ ನೀರು ಬರೋದು, ಇದೇ ಕಣ್ಣೀರು ಮಾತ್ರ ನಿಮಗೆ ಬರೋದು ಅಷ್ಟೇ. ಹಾಗಾಗಿ ಯಜ್ಞ ಆ ಕಲ್ಪನೆ ನಮಗಿರಬೇಕು. ದೇವತೆಗಳಿಗೆ ಕೊಡುವುದಂದ್ರೆ ದೇವರೇ ಅಂತ ಹೇಳುವಂಥದ್ದು ಯಜ್ಞದ ಮಾರ್ಗದಲ್ಲಿ ಕೊಡಬೇಕಾದ್ದು. ಅವರಿಗೆ ಈ ಅಗ್ನಿಯ ಮಾಧ್ಯಮದಲ್ಲಿ, ದೀಪದ ಮಾಧ್ಯಮದಲ್ಲಿ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಹಾಗೆ ಮಾಡಿದರೆ ದೇವತೆಗಳು ನಮಗೇನು ಬೇಕೋ ಕೊಡ್ತಾರೆ. ನಮಗೆ ಸೂರ್ಯ ಬೆಳಕನ್ನು ಕೊಡ್ತಾನೆ, ಸೂರ್ಯ ಬಿಸಿಲು ಕೊಡ್ತಾನೆ. ನೋಡಿ, ಕೊರೋನಾ ಓಡೋದು ಬಿಸಿಲಿನಿಂದಲೇ, ಬಿಸಿಲಿದ್ದರೆ ಕೊರೋನಾ ಬಂದುಬಿಡ್ತದೆ. ಹಾಗಾಗಿ ದೇವರು ಬಿಸಿಲು ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆಗೆ ಉತ್ತರ ಬಂತು ನೋಡಿ ನಮಗೀಗ. ದೇವರು ಬಿಸಿಲು ಕೊಟ್ಟರೇ ಒಳ್ಳೆಯ ಬೆಳೆ ಬೆಳೆಯುತ್ತದೆ. ತುಳಸಿ ಬೆಳೆಯಬೇಕಾದರೂ ಬಿಸಿಲು ಬೀಳಬೇಕು, ಸಸ್ಯ ಬೆಳೆಯಬೇಕಾಗಿದ್ದರೆ ಸೂರ್ಯನ ಬಿಸಿಲು ಬೇಕು, ಭೂಮಿ ಫಲವತ್ತಾಗಬೇಕಾದರೆ ಸೂರ್ಯನ ಬಿಸಿಲು ಬೇಕು. ಹಾಗಾಗಿ ತಾಪನೂ ಬೇಕು,
ಅದರ ಜೊತೆಗೆ ಪರ್ಜನ್ಯನೂ ಬೇಕು. ದೇವತೆಗಳು ಸಪ್ಲೈ ಮಾಡುವಂಥದ್ದು ನಮ್ಮ ಹತ್ರ ಏನು ಕೇಳೋದಿಲ್ಲ. ಆದರೂ ಎಲ್ಲ ವ್ಯವಸ್ಥೆಯನ್ನು ದೇವತೆಗಳು ಮಾಡ್ತಾರೆ. ನಾವೊಂದು ಔಪಚಾರಿಕ ಆದರೂ ದೇವರ ಕೊಟ್ಟಿದ್ದಿ ಅಂತ ಹೇಳಬೇಕಾ ಬೇಡವಾ? ಅದಕ್ಕೂ ಸಂಕೋಚ ಪಟ್ಟರೆ ಪಕ್ಕದ ಮನೆಯವ ನಮಗೆ ನಲ್ಲ ನೀರು ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ನಾವು ಮೇಲಿನ ಮನೆಯವರು ಹೇಳಿದ್ರೆ ನಾವು ಹೇಳಬೇಕಾ ಬೇಡವಾ? ಎಷ್ಟು ಅಪರಾಧ ಆಗುತ್ತೆ. ಕೃಷ್ಣ ಇದನ್ನು ಒಂದು ಜಗಚ್ಚಕ್ರ ಅಂತ ಹೇಳ್ತಾ ಭಗ ಮಳೆಯಿಂದಾಗಿ ಬೆಳೆಯಿಂದ ಇಳೆ ಬೆಳೆಯುತ್ತದೆ, ಇಳೆ ಚೆನ್ನಾಗಿ ಸಮೃದ್ಧವಾಗ್ತದೆ. ಅದು ಆಗಬೇಕಾಗಿದ್ದರೆ ವೇದಗಳು ಬೇಕು, ವೇದದಿಂದ ಭಗವಂತನ ಜ್ಞಾನ, ಅದರಿಂದ ಯಾಗ ಅಂತ ಈ ಜಗಚ್ಚಕ್ರ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದು ಇದೆ. ಹಾಗಾಗಿ ಯಜ್ಞವನ್ನು ನಾವು ಮರೆಯಬಾರದು. ಯಜ್ಞ ಅಂದರೆ ನಮ್ಮ ಜೀವನವೇ ಒಂದು ಯಜ್ಞ ಅಂತ ದೇವರು ಅದನ್ನು ವರ್ಣನೆ ಮಾಡಿದ್ದಾನೆ. ನಮ್ದು ಏನಾಗಿದೆ ಅಂತಂದರೆ ಎಲ್ಲ ರಜೋಗುಣ ಅಥವಾ ತಮೋಗುಣದ ಬೆನ್ನ ಹಿಂದೆ ನಾವು ಹೋದವರು. ಕೃಷ್ಣ ಹೇಳ್ತಾನೆ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವಃ. ಹಾಗಾಗಿ ನಮಗೆ ಬೇಕು ಬೇಕು ಅನ್ನುವ ಚಾಪಲ ಜಾಸ್ತಿಯಾಗಿ ನಾವು ದೇವರನ್ನು ಮರೆತು ಬಿಟ್ಟಿರ್ತೇವೆ. ನಾವು ಹಾಗಾಗಿ ನಮಗೆ ನಾವು ಹೇಳಿದ್ದು ನಡೆಯುವುದಿಲ್ಲ, ನಮಗೆ ಸಿಟ್ಟು ಬರ್ತದೆ. ಸಿಟ್ಟಿನ ಬರದಲ್ಲಿ ನಾವು ನಿಂದೆ ಮಾಡಬಾರ್ದನ್ನೆಲ್ಲ ನಿಂದೆ ಮಾಡ್ತೇವೆ, ಎಲ್ಲವನ್ನೂ ಉಪೇಕ್ಷೆ ಮಾಡ್ತೇವೆ. ಇದೆಲ್ಲ ಮಹಾಶನ ಮಹಾಪಾಪ್ಮ ವಿದ್ಯಿ ಏನಂ ಇಹ ವೈರಿಣಂ. ದೇವರು ಕೊಟ್ಟಿರತಕ್ಕಂತಹ ವಾರ್ನಿಂಗ್ ಇದು. ಇದು ಮಹಾಶನ, ನಮಗೆ ರಜೋಗುಣ ಬಂತು, ಅದರ ಜೊತೆಗೆ ಬರುವುದು ತಮೋಗುಣನೇ. ಕಾಮಯೇಷ ಕ್ರೋಧಯೇಷ, ಮೊದಲು ಕಾಮ ಬಂತು, ಅದು ಈಡೇರಲಿಲ್ಲ ಅಂತಂದರೆ ಕ್ರೋಧ ಬಂತು. ಅದು ಯಾಕೆ ಅಂತಂದರೆ ಅದು ಮಹಾಪಾಪಿ ಅಂತ ಹೇಳ್ತಾನೆ, ಅದರ ಅಭಿಮಾನಿ ದೈತ್ಯ ಅದು. ಮಹಾಶನ ಒಂದು ಕಾಮ ಕೇಳಿದ್ದನ್ನು ಕೊಟ್ಟು ತಣಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಅಗ್ನಿ. ಹಾಗೆ ಮಹಾಶನ ಮಹಾಪಾಪ್ಮ ನಮ್ಮ ವೈರಿ ನಮ್ಮ ಒಳಗೇ ಇದ್ದಾನೆ. ಇಂತಹ ಗುಣಗಳನ್ನು ನಾವು ಗೆಲ್ಲಬೇಕಾಗಿದ್ದರೆ ಭಗವಂತನ ಅನುಗ್ರಹ ಬೇಕು ಅನ್ನೋದನ್ನು ಭಗವಂತ ಈ ಅಧ್ಯಾಯದಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿ ಈ ಚಾತುರ್ವರ್ಣ್ಯದ ಚಿಂತನೆಯನ್ನು ಭಗವಂತ ನೀಡಿದ್ದಾನೆ. ಅವರವರ ವರ್ಣಾಶ್ರಮ ಧರ್ಮಗಳು ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಎರಡು ಚತುರಾಶ್ರಮಗಳು ಚತುರ್ವರ್ಣಗಳು ಎರಡೂ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಚತುರ್ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರರು ಅಂತ, ಹಾಗೆಯೇ ಜಾತಿಯಲ್ಲಿಯೂ ಹಾಗೆ ಬಂದಿರತಕ್ಕಂಥದ್ದು. ಎರಡಕ್ಕೂ ಆನುಗುಣ್ಯ ಬರುವುದು ಕಷ್ಟ ಇರ್ತದೆ. ಒಳಗಿಂದ ಬ್ರಾಹ್ಮಣ ಇರ್ತಾನೆ, ಹೊರಗಿಂದ ಶೂದ್ರ ಇರ್ತಾನೆ, ಒಳಗಿಂದ ಶೂದ್ರ ಇರ್ತಾನೆ, ಹೊರಗಿಂದ ಬ್ರಾಹ್ಮಣ ಇರ್ತಾನೆ. ಆ ಎರಡೂ ಕೆಲವು ಕಡೆ ಮ್ಯಾಚ್ ಆಗುತ್ತೆ, ಅಲ್ಲಿ ಸಮೃದ್ಧಿಯಾಗಿ ನಾವು ನೋಡ್ತೇವೆ. ಕೆಲವು ಕಡೆ ಮ್ಯಾಚ್ ಆಗುವುದಿಲ್ಲ, ದ್ವಂದ್ವದಲ್ಲಿ ಬದುಕ್ತಾರೆ. ಒಮ್ಮೆ ಅದು ಒಮ್ಮೆ ಇದು ಜಂಜಾಟಕ್ಕೆ ಬೀಳ್ತಾರೆ. ಕೃಷ್ಣ ಹೇಳ್ತಾನೆ ನಾವು ಆ ವರ್ಣ ಚತುರ್ವರ್ಣಗಳು ಆ ಸ್ವಭಾವ ಅದಕ್ಕನುಗುಣವಾಗಿ ನಮ್ಮ ಕರ್ಮಗಳನ್ನು ಮಾಡಿಸಬೇಕು. ದೇವರು ಆ ಹೇಳಿದ ರೀತಿಯಲ್ಲಿ ನಮ್ಮ ಕರ್ಮಗಳನ್ನು ನಾವು ಮಾಡಬೇಕು. ಹಾಗೆ ಮಾಡಿದರೆ ಭಗವಂತ ಅನುಗ್ರಹಿಸ್ತಾನೆ. ನೈ ಸನ್ಯಾಸನಾ ದೇವ ಸಿದ್ಧಿಂ ವಿಂದತಿ ಮಾನವಃ. ಸನ್ಯಾಸ ಅಂತ ಹೇಳ್ತಾರೆ, ಬರೀ ಸನ್ಯಾಸದಿಂದ ಏನೂ ಆಗುವುದಿಲ್ಲ, ಹೊರಗಿನ ಬಟ್ಟೆ ಇಂದ ಆಗುವುದಿಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿಧು. ಎಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸಿಗಳಂದರೆ ಏನು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಆ ಕಾಮ್ಯ ಕರ್ಮಗಳು ಅದನ್ನು ತ್ಯಾಗ ಮಾಡಬೇಕು. ಕಾಮ್ಯಕರ್ಮ ಅಂದರೆ ನಮಗೆ ಬೇಕು 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 ಅನ್ನುವಂಥದ್ದು. ಒಂದು ಬೇಕು ಅಂತಾದಾಗ ಅದು ಪೂರ್ಣ ಆದಾಗ ಇನ್ನೊಂದು ಬೇಕು ತಯಾರಾಗಿರ್ತದೆ. ಅದು ರಕ್ತಬೀಜಾಸುರನ ಹಾಗೇ, ಒಂದು ಹೋಯ್ತು ಒಂದು ಈಡೇರಿತು ಅಂತ ತೃಪ್ತಿ ಪಡುವ ಹಾಗಿಲ್ಲ, ಅದು ಬರ್ತಲೇ ಇರ್ತದೆ. ಹಾಗಾಗಿ ಆ ಕಾಮ್ಯ ಕರ್ಮಗಳನ್ನು ನ್ಯಾಸ, ಅದೇ ಸನ್ಯಾಸ ಅಂತ ಕೃಷ್ಣ ಈ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾನೆ. ಇದಕ್ಕೆ ನಾವು ಪ್ರಯತ್ನ ಪಡಬೇಕಾದ್ದು, ನಮ್ಮ ಆಸೆಯನ್ನು ನಾವು ಕಡಿಮೆ ಮಾಡಬೇಕು. ಇವತ್ತು ಡಾಕ್ಟ್ರೇ ಹೇಳೋದು ಅದನ್ನೇ. ಅದೇನು ಅಂತಂದರೆ ನೀವು ಟೆನ್ಷನ್ ಮಾಡಿಕೊಳ್ಬೇಡಿ. ಟೆನ್ಷನ್ ಅಂದರೆ ಇಷ್ಟೇ, ಅಯ್ಯೋ ಅದಾಗಲಿಲ್ಲ ಇದಾಗಲಿಲ್ಲ ಅದು ಬೇಕು ಇದು ಬೇಕು ಅಂತ. ಇದೇ ಕೃಷ್ಣ ಹೇಳಿದ್ದನ್ನೇ ನೀವು ಇಂಗ್ಲೀಷಲ್ಲಿ ಹೇಳಿದರೆ ಅದು ಸೈಕಾಲಜಿ. ಕೃಷ್ಣ ಅದನ್ನು ಮನಃಶಾಸ್ತ್ರ ಯಾವತ್ತೋ ಹೇಳಿದ್ದಾನೆ. ನೀವು ಬೇಕು ಅಂತ ಆಸೆ ಪಡಬೇಡಿ, ಯಾಕಂದರೆ ಬೇಕು ಅಂತ ಆಸೆ ಪಟ್ಟರೆ ನಿಮಗೆ ಸಿಗದಿದ್ದಾಗ ಸಂಕಟ ಆದರೆ ಆದಿ ಹೋಗಿ ವ್ಯಾಧಿಯಾಗಿ ನೀವು ಸಮಸ್ಯೆಗೆ ಒಳಗಾಗ್ತೀರಿ ಅಂತ. ಹಾಗೆ ಮಾಡಬೇಡಿ, ನೀವು ಆಸೆ ಪಡಬೇಡಿ. ನಿಮಗೆ ಏನು ಬೇಕೋ ಕೊಡ್ತಾನಲ್ವ ದೇವರು. ಈ ಚಿಕ್ಕ ಮಗು ಇರ್ತದೆ, ಅದು ಬೆಂಕಿ ಬೇಕು ಅಂತ ಕೈ ಹಾಕ್ಲಿಕ್ಕೆ ಹೋಗ್ತದೆ, ಏನಾದರೂ ಲಾಭ ಉಂಟ? ಅದಕ್ಕೆ ಸುಟ್ಟು ಹೋಗ್ತದೆ. ಅದು ಬೇಡ ಅಂತಂದರೆ ಕೇಳುವುದಿಲ್ಲ, ನಮ್ಮ ಮನಸ್ಸು ಹಾಕಿ ಯಾವುದು ಬೇಡ ಅದರ ಕಡೆಗೆ ಭಾರೀ ಹಾತರಿತಾ ಇರ್ತದೆ. ಅದು ತಪ್ಪದು, ಹಾಗಾಗಬಾರ್ದು. ನಾವೊಂದು ಮಗು ಇದ್ದಾಗೆ ನಾವು ದೇವರಿಗೆ ಬಿಟ್ಬಿಡೋಣ, ಅಮ್ಮನ ತ್ಯಾಗದಲ್ಲಿ ಇರ್ತಾನೆ ದೇವರು. ಹಾಗೆ ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ಅಮ್ಮ ಕೊಡೋದಿಲ್ವಾ? ಬೆಂಕಿಯೇ ಬೇಕು ಅಂತ ಹೇಳಬೇಕಾ? ಅದು ಮಗುವಿನ ಚಾಪದ ಚಟ ದುಶ್ಚಟ. ಹಾಗೆ ನಾವು ಕೂಡ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಇದೇ ಬೇಕು ಅಂತ ಹೇಳಬಾರ್ದಂತೆ. ದೇವರು ನನ್ನ ಬಾಲಿಗೆ ಏನು ಕೊಡ್ತಾನೆ
ಅದು ಕೊಟ್ಟೇ ಕೊಡ್ತಾನೆ. ನನಗೆ ದೇವರು ಅನ್ಯಾಯ ಮಾಡೋದಿಲ್ಲ. ತಂದೆ ತಾಯಿಗಳಾದರೂ ಅನ್ಯಾಯ ಮಾಡಬಹುದು, ಆದರೆ ದೇವರಂತೂ ನಮ್ಮ ಪಾಲಿಗೆ ಅನ್ಯಾಯ ಮಾಡೋದಿಲ್ಲ. ಅವನು ವಿಷಮ ಅಲ್ಲ, ನಿರ್ಗುಣ ಅಲ್ಲ, ಎಲ್ಲರಿಗೂ ಭಗವಂತ ಕೃಪಾಳು ಆದವ. ಹಾಗಾಗಿ ನಮ್ಮ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ದೇವರು ಎಲ್ಲವನ್ನೂ ಮಾಡಿಸ್ತಾರೆ. ಇವತ್ತೊಬ್ಬರು ಯಾರೋ ಕೇಳ್ತಿದ್ರು, ಅವ್ರಿಗೇನೋ ಸಮಸ್ಯೆ, ಅವರ ಮಗಳೋ ಮಗನೋ ಹೋದ, ದೇವ್ರು ಯಾಕೆ ಹೀಗೆ ಮಾಡಿದ ಅಂತ. ನನಗೆ ಅವರಿಗೆ ಹೇಳಿದ್ರೆ ನನ್ನ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ನಾನು ಹೇಳಿದೆ, ನೋಡಿ ಏನು ಮಾಡಿದ ಮಾಡಿದೆ ಮಾಡಿದ್ಲು ಅಂತ ನೀವು ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ದೇವರು ನಮಗೆ ಕೊಡೋದು ಶಿಕ್ಷೆ ಸ್ವಲ್ಪನೇ. ಯಾಕೆ ಅಂತಂದರೆ ನಮ್ಮ ಫೈಲ್ ದೇವರು ಓಪನ್ ಮಾಡಿದರೆ ದೇವರು ಕೊಟ್ಟದ್ದು ಬರೀ ಕಡಿಮೆ, ನಮಗೆ ಏನೂ ಅಲ್ಲ. ಹಾಗಾಗಿ ದೇವರು ಎಷ್ಟೋ ಏನೋ ಬಿಡಬೇಕಾದನ್ನು ಇಷ್ಟರಲ್ಲೇ ಮುಗಿಸಿರ್ತಾನೆ. ಹಾಗಾಗಿ ದೇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾದ್ದು. ದೇವರು ಯಾಕೆ ಮಾಡಿದ ಅಂತ ಕೇಳುವ ಪ್ರಶ್ನೆ ನಮಗಿಲ್ಲ. ಯಾಕೆಂತಂದರೆ ನಮ್ಮದೇ ನಮಗೇನು ಅಂತ ಗೊತ್ತಿಲ್ಲ, ನಾವು ಏನು ಮಾಡಿದ್ದೇವೆ ಅಂತ ಗೊತ್ತು. ನಿನ್ನೆ ಮಾಡಿದ್ದೆ ನಮಗೆ ಇವತ್ತಿಗೆ ಮರೆತು ಹೋಗಿರ್ತದೆ ಅಲ್ವಾ. ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ನಮಗೆಲ್ಲಿ ನೆನಪಿರ್ತದೆ. ಹಾಗಾಗಿ ಭಗವಂತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ, ನಮ್ಮ ನಮ್ಮ ವೃತ್ತಿಗೆ ಸರಿಯಾಗಿ ನಾವು ದೇವರನ್ನು ಆರಾಧಿಸಬೇಕು. ತುಂಬ ಆಸೆ ಇಟ್ಕೊಳ್ಬಾರ್ದು, ತುಂಬ ಚಾಪಲ ಇರಬಾರ್ದು. ಆದರೆ ನಮ್ಮ ಏನೂ ಬೇಡ ಅಂತಂದರೆ ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುವರಪಿ, ಇಷ್ಟು ಬೇಕು. ದೇವರೇ ನಿನ್ನ ಜ್ಞಾನ ಬರಬೇಕು, ನಿನ್ನ ಪ್ರೀತಿ ಬೇಕು, ನಿನ್ನ ಅನುಗ್ರಹ ಬೇಕು, ಭಕ್ತಿ ಅದು ಸಮೃದ್ಧ ಆಗಬೇಕು, ಇಷ್ಟನ್ನು ನಾವು ಕೇಳಬೇಕು. ಅಷ್ಟು ಕೇಳಿದರೆ ದೇವರು ಎಲ್ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಭಗವಂತ ಸರ್ವೋತ್ತಮ ಅಂತ ಚಿಂತನೆ ಮಾಡಿ ಎಲ್ಲವನ್ನೂ ಭಗವಂತನಿಗೆ ನ್ಯಾಸ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಇದು ನಮ್ಮ ಜೀವನ ಪದ್ಧತಿ ಅಂತ, ನಾವು ಮಾಡಬೇಕಾದ ಕರ್ತವ್ಯ ಅಂತ ನಮ್ಮ ಜೀವನವನ್ನೇ ಯಜ್ಞವನ್ನಾಗಿ ಮಾಡಿ ಭಗವಂತನಿಗೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಯಜ್ಞ ಅಂದರೆ ಇದು ನಂದಲ್ಲ, ನನ್ನ ಪ್ರಯತ್ನ ಇದರಲ್ಲಿ ಏನೂ ಇಲ್ಲ, ನೀನೇನು ಕೊಟ್ಟಿದ್ದಿ ಅದೇ ಅಲ್ಲ ಅಂತ ದೇವರಿಗೆ ಸಮರ್ಪಣೆ ಮಾಡೋದು ದೊಡ್ಡ ಯಜ್ಞ ಇದು ಅಂತ ಈ ಒಳ್ಳೆಯ ಕಲ್ಪನೆಯನ್ನು ಕೊಟ್ಟ ಆ ಕೃಷ್ಣನನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡಬೇಕಾದ್ದು. ವರ್ಷದಲ್ಲಿ ಒಂದು ದಿನ ಆದರೂ ಸ್ಮರಣೆ ಮಾಡ್ತೇವೆ, ಅದು ಸೌಭಾಗ್ಯ. ದಿನನಿತ್ಯದ ಚಿಂತನೆ ಇದು ಆಗಲಿ ಅಂತ ಹಾರೈಸ್ತಾ, ಭಕ್ತಿ ಸುಧಾ ಚಾನೆಲ್ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಭಕ್ತಿಯ ಬಗ್ಗೆ ಜನರಲ್ಲಿ ಒಳ್ಳೆಯ ಜಾಗರೂಕತೆಯನ್ನು ಕೊಟ್ಟು ಅದರ ಫಲವಾದ ಸುಧಾ, ಸುಧಾ ಅಂದರೆ ಅಮೃತ, ಭಕ್ತಿ ಸಾಧನೆ, ಸುಧಾ ಎಂಬುದು ಫಲ, ಅಂದರೆ ಸಾಧನೆ ಮಾಡಿದರೆ ಫಲ ಇದೆ ಅಂತ ತೋರಿಸುವ ಈ ಚಾನೆಲ್ ಹಾಗೆ ನಡೀಲಿ, ಜನರಿಗೆ ಒಳ್ಳೆಯ ದಾರಿ ದೀವಿಗೆ ಆಗಲಿ ಅಂತ ಹಾರೈಸಿ, ಎಲ್ಲ ಭಗವದ್ಭಕ್ತರಿಗೆ ಉಡುಪಿಯ ಕೃಷ್ಣನ ಆಚಾರ್ಯರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತೇನೆ.